ಇತ್ತೀಚೆಗೆ ಸೋಮವಾರಪೇಟೆ ತಾಲೂಕಿನ ಹಾನಗಲ್ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದ ತನಿಖೆಯನ್ನು ಸಿಒಡಿ ಸಂಸ್ಥೆಗೆ ಒಪ್ಪಿಸಬೇಕೆಂದು ಕಾಂಗ್ರೆಸ್ ವಕ್ತಾರ ಟಿಇ ಸುರೇಶ್ ಒತ್ತಾಯಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಬಾಚಳ್ಳಿ ಗ್ರಾಮದ ಡಿಂಪಲ್ ಸೋಮವಾರಪೇಟೆ ತಾಲೂಕಿನ ಹಾನಗಲ್ ಗ್ರಾಮದಲ್ಲಿ ವಿವಾಹಿತ ಮಹಿಳೆಯೊಂದಿಗೆ ವಾಸವಾಗಿದ್ದರು. ಸೆಪ್ಟೆಂಬರ್ 19 ರಂದು ಇಬ್ಬರ ನಡುವೆ ಕಲಹ ಏರ್ಪಟ್ಟು ನೇಣು ಬಿಗಿದುಕೊಂಡಿದ್ದಾನೆ ಹಾಗೂ ಡಿಂಪಲ್ ಡೆತ್ ನೋಟ್ ನಲ್ಲಿ ತನ್ನ ಸಾವಿಗೆ ಮಹಿಳೆ ಮತ್ತು ಆಕೆಯ ಪ್ರೇಮಿ ಕಾರಣ ಎಂದು ಬರೆದಿದ್ದಾನೆ ಎನ್ನಲಾಗಿತ್ತು. ಇತ್ತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿರುವ ಬಗ್ಗೆ ಉಲ್ಲೇಖವಿದ್ದು ಕೇಸ್ ದಾಖಲಾಗಿದೆ. ಆದರೂ ಘಟನಾ ಸ್ಥಳಕ್ಕೆ ಕೊಡಗು ಎಸ್ಪಿ ಭೇಟಿ ನೀಡಿಲ್ಲ. ಮಹಿಳೆಯನ್ನು ಬಂಧಿಸಲಾಗಿದ್ದರು ಪೊಲೀಸ್ ಇಲಾಖೆಯಿಂದ ನಿಷ್ಪಕ್ಷಪಾತ ತನಿಖೆ ನಡೆಯುವ ವಿಶ್ವಾಸವಿಲ್ಲ. ಆದ್ದರಿಂದ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿರುವುದಾಗಿ ಟಿಇ ಸುರೇಶ್ ತಿಳಿಸಿದರು. ದಿನಾಂಕ 19/9/2023 ರಲ್ಲಿ ಸಂಜೆ ಅವರಿ ಕಾಲ್ ಮಾಡಿ ಹೇಳಿದ ಸಂಬಂಧಿಕರಿಗೆ ಡಿಂಪಲ್ ನೇಣು ಬಿಗಿದುಕೊಂಡು ತೀರೋಗಿದ್ದೇನಂತೆ. ಸಂಬಂಧಿಕರು ಬರೋಷ್ಟರಲ್ಲಿ ಡಿಂಪಲ್ನ ಮೃತದೇಹ ಸೋಮವಾರಪೇಟೆಯ ಸರ್ಕಾರಿ ಆಸ್ಪತ್ರೆಯ ಎಮರ್ಜೆನ್ಸಿ ಘಟಕದಲ್ಲಿ ಇಟ್ಟಿದ್ದಾರೆ. ಸಂಬಂಧಿಕರು ಇವರಿಬ್ಬರ ಮಧ್ಯೆ ಇದ್ದಂತ ಜಾತಿ ಮತ್ತು ಹಣಕಾಸಿನ ಕಲಹ ಬಗ್ಗೆ ಪ್ರಸ್ತಾಪ ಮಾಡಿ ಈ ಸಾವಿನ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಹೇಳಿ ದೂರು ನೀಡಿದ್ದಾರೆ. ಈ ದೂರಿನ ಆಧಾರದಲ್ಲಿ ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ 174C ಅಂದ್ರೆ ಸಂಶಯಾಸ್ಪದ ಆತ್ಮಹತ್ಯೆ ಕಲಮಡಿಯಲ್ಲಿ ಕೇಸ್ ದಾಖಲಾಗಿ ಆತನ ಶವ ಪರೀಕ್ಷೆ ಮಾಡುವಾಗ ಆತನ ಜೇಬಲ್ಲಿ ಚೀಟಿ ಸಿಕ್ಕಿದೆ. ಆ ಚೀಟಿಯಲ್ಲಿ ನನ್ನ ಸಾವಿಗೆ ಭಾರತಿ ಮತ್ತು ಅವಳ ಪ್ರೇಮಿ ಕಾರಣ. ನಾನು ಇವರಿಂದಲೇ ನಾ ಸಾಯ್ತಾ ಇದ್ದೀನಿ ಅಂತ ಹೇಳಿ ಬರೆದಂತ ಡೆತ್ ನೋಟ್ ಪೊಲೀಸರ ಕೈಗೆ ಸಿಗುತ್ತೆ. ಅದನ್ನ ಆಧರಿಸಿ ಸೋಮವಾರಪೇಟೆ ಪೊಲೀಸರು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಮತ್ತು 306 IPC ಅಡಿಯಲ್ಲಿ ಪ್ರಕರಣ ದಾಖಲಿಸಿದೆ. ಅಲ್ಲಿಗೆ 2 FIR ಆಗುತ್ತೆ. ತದನಂತರ ಸಂಶಯಾಸ್ಪದ ಆತ್ಮಹತ್ಯೆ ಆದ್ರಿಂದ ಮಡಿಕೇರಿಯ ಫೆರೆನ್ಸಿಕ್ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಸರ್. ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ದಿನಾಂಕ 23/9/2023 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಅಲ್ಲಿ ಈ ಸಾವು ಕತ್ತು ಸಿಕ್ಕಿರುವುದರಿಂದ ಆಗಿದೆ ಅಂತ ಹೇಳಿ ಡಾಕ್ಟರ್ ವರದಿ ನೀಡಿದ ಮೇಲೆ ಈ ಪ್ರಕರಣಕ್ಕೆ 302 IPC ಸೆಕ್ಷನ್ ಸೇರ್ಕೊಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಡಿಜೆ ಈರಪ್ಪ ದೊಡ್ಡಳ್ಳಿ, ಪ್ರಮುಖರಾದ ಕುಮಾರ್, ಮೃತನ ಸಂಬಂಧಿಗಳಾದ ದರ್ಶನ್, ನಯನ್, ಹರೀಶ್ ಹಾಜರಿದ್ದರು.